ಆದರಣೀಯ ಗಣರಾಜ್ಯೋತ್ಸವದ ಶುಭಾಶಯಗಳು ಸಮಸ್ತ ನಾಗರಿಕರಿಗೆ ಈ ಗಣರಾಜ್ಯೋತ್ಸವ ವಿಶೇಷತೆ ಅಂದರೆ ನಮ್ಮ 1947 ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ನಂತರ 1947 ರಲ್ಲಿ ಆಗಸ್ಟ್ 15 ರ ತಾರೀಖು ಬಂತು ನಂತರ 29ನೇ ತಾರೀಖು ಆಗಸ್ಟ್ ನಮಗೆ ಈ ಒಂದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ಗುಂಪನ್ನು ಮಾಡಿ ಈ ಒಂದು ಸಂವಿಧಾನದ ಶಿಫಾರಸಿಗೆ ಸಲ್ಲಿಸಿದ್ರು ಸರ್ಕಾರಕ್ಕೆ ಮತ್ತೆ ಇದು 1949 ಆಗಸ್ಟ್ ಅಲ್ಲಿ ನವೆಂಬರ್ ಅಲ್ಲಿ ಜಾರಿಗೆ ಅನುಮೋದನೆ ಕೊಟ್ಟರು ನಂತರ ಇದು 1950 ರಲ್ಲಿ ಜನವರಿ 26ನೇ ತಾರೀಖು ನಮ್ಮ ಸಂವಿಧಾನ ನಮಗೆ ಜಾರಿ ಆಯಿತು ಆ ದಿನ ನಮಗೆ ಸ್ವಾತಂತ್ರ ಕರೆಕ್ಟ್ ಆಗಿ ಏನು ನಾವು ಯಾವ ರೀತಿ ನಡೆಕೊಂಡು ಹೋಗಬೇಕು ಅನ್ನುವಂತದ್ದು ಆ ದಿನ ನಮಗೆ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿರುವಂತದ್ದು ನಮಗೆ ಜಾರಿ ಮಾಡಿ ಈ ದಿನ ನಾವು ಏನು ಎಲ್ಲರೂ ಸ್ವತಂತ್ರವಾಗಿ ನಮಗೆ ಏನು ಯಾವ ರೀತಿ ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಮಾಡ್ಕೊಂಡಂತ ಅಂತ ಮಹಾನ್ ಭಾವರು ಅಂಬೇಡ್ಕರ್ ಅವರ ಒಂದು ಸಮಿತಿ ನಂತರ ಇದು ನಮ್ಮ ಒಂದು ಈ ಜನವರಿ 26ನೇ ತಾರೀಖು 1950 ರಲ್ಲಿ ಆರಂಭವಾಗಿ ಈ ದಿನಕ್ಕೆ 72 ವರ್ಷಗಳಾಗಿದೆ ಇದು ನಮ್ಮ ಒಂದು ರಾಷ್ಟ್ರೀಯ ಹಬ್ಬ ಇದು ಒಂದು ಬರಂತ ಮೊದಲನೆಯ ವರ್ಷದಲ್ಲಿ ಬರಂತ ಮೊದಲನೆಯ ತಿಂಗಳಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬ ಈ ಹಬ್ಬವನ್ನು ನಾವು ನಾಗರಿಕರು ಪ್ರತಿಯೊಬ್ಬರು ಆಚರಿಸಬೇಕಾಗಿರುವಂತ ವಿಶೇಷತೆ ಇದು ಯಾಕಂದ್ರೆ ನಾವು ಈ ರೀತಿ ಈ ದಿನ ನಾವೆಲ್ಲ ಏನು ನಮ್ಮ ಜಲ ನೆಲ ಸಂಪತ್ತನ್ನು ನಾವು ಅನುಭವಿಸುತ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಈ ಒಂದು ಜಾರಿ ಅದರಿಂದ ನನ್ನ ಇವತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ಈ ಶಾಲೆಗೆ ನಮ್ಮನ್ನ ಆಹ್ವಾನಿಸಿ ಮತ್ತೆ ನಮ್ಮ ಶ್ರೀಮತಿ ಅವರು ಎರಡನೇ ವಾರ್ಡ್ನ ಸದಸ್ಯರಾಗಿ ನಮ್ಮನ್ನ ಗಾಯತ್ರಿ ದೇವಿ ಅಂತ ಸದಸ್ಯರಾಗಿ ನಮ್ಮನ್ನ ಆಹ್ವಾನಿಸಿ ಮುಖ್ಯೋಪಾಧ್ಯಾಯರಿಗೆ ನಮ್ಮ ರಮೇಶ್ ಅವರು ಮತ್ತು ತಮ್ಮ ಶಿಕ್ಷಕರು ಇದ್ದೀರಾ ಬಾಳ ಇವರೆಲ್ಲ ನೀವೆಲ್ಲ ಸೇರಿ ನಮ್ಮನ್ನ ಆಹ್ವಾನಿಸಿ ನಮ್ಮನ್ನ ಧ್ವಜಾರಣಕ್ಕೆ ಕರೆದಿದ್ರಿ ನಾವು ಇವತ್ತು ಬಹಳ ಮನಸ್ಪೂರ್ಕವಾಗಿ ಮಾಡ್ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಹಿರಿಯರಾದಂತ ಈ ಸ್ಕೂಲ್ಗೆ ಬಹಳ ಶ್ರಮಜೀವಿಗಳು ವಾಸಣ್ಣ ಅವರು ಬಂದಿರ್ತಾರೆ ನಂತರ ನಮ್ಮ ರೋಟರಿ ಅಧ್ಯಕ್ಷರಾದಂತ ಮಾಜಿ ಅಧ್ಯಕ್ಷರಾದಂತ ವೀರಶೈವ ನೌಕರರಾದ ಸಂಘದ ರಾಜಕುಮಾರ್ ಅಣ್ಣ ಅವರು ಬಂದಿರ್ತಾರೆ ಅದೇ ರೀತಿ ತ್ಯಾಗರಾಜ್ ಅವರು ಬಂದಿರ್ತಾರೆ ಜಿಯಾ ಉಲ್ಲಾ ಅವರು ಬಂದಿದ್ದಾರೆ ಮತ್ತೆ ಇದಕ್ಕೆಲ್ಲ ಮುಖ್ಯವಾಗಿ ತಾವು ಬೆಳಗ್ಗೆನೇ ಬಂದು ಶಿಕ್ಷಕರು ಈ ದಿನ ಬಹಳ ವ್ಯವಸ್ಥಾಪೂರ್ವಕವಾಗಿ ಮಾಡಿರ್ತೀರಾ ಮತ್ತೆ ಮತ್ತೊಮ್ಮೆ ನಮ್ಮ ರಮೇಶ್ ಅವರು ಬಹಳ ಶ್ರಮಪಟ್ಟು ಮುಖ್ಯೋಪಾಧ್ಯಾಯರು ಈ ದಿನ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿರ್ತಾರೆ ಈ ರೀತಿ ನಾವು ತಮ್ಮ ಒಂದು ನನ್ನ ಸಂದೇಶವನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತೆಲ್ಲರಿಗೂ ಶುಭಾಶಯ ನನಗೊಂದು ನೋವಾಯಿತು ಎಲ್ಲದಕ್ಕೂ ಮಕ್ಕಳಿಲ್ಲ ಮನೆ ಬಂದ ಟೀಚರ್ಸ್ ಹೇಳಿದ್ರು ಅವತ್ತು ನಾನು ಮಕ್ಕಳಿಲ್ಲ ಅಂದ್ರೆ ನಮಗೆ ನೋವಾಗ್ತದೆ ಟೀಚರ್ಸ್ ಇಲ್ಲ ಅಂದ್ರೆ ನಮಗೆ ನೋವಾಗ್ತದೆ ಅಂತ ಅವತ್ತು ಎಲ್ಲರೂ ಕೋರ್ಕೊಂಡು ನಮಗೆ ನೋವಾಯಿತು ಇವತ್ತು ಇನ್ನೂ ವಿಶೇಷವಾಗಿ ನೋವು ಅಂತ ಹೇಳಿದ್ರೆ ನಿಮ್ಮ ಮುಖ್ಯೋಪಾಧ್ಯಾಯರು ಒಬ್ಬರೇ ಒಬ್ಬರು ಗಣಿಸಿರೋದು ಅವ್ರನ್ನ ನಿವೃತ್ತಿ ಆಗ್ತಾ ಇದ್ದೀನಿ ಅಂತೇಳಿ ಭಾವುಕರಾದರೂ ಏನೋ ಮುಂದಕ್ಕೆ ತಳ್ಕೊಂಡು ಹೊರಟೋದ್ರು ಏನೋ ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ಇದು ಮಾಡಿದ್ರು ಅವರಿಗೆ ನಾವೆಲ್ಲ ಏನು ಗೌರವಿಸ್ಬೇಕೋ ಏನು ಅವ್ರು ನಿವೃತ್ತಿ ಆದಾಗ ಯಾವ ರೀತಿ ಅವ್ರಿಗೆ ನಾವು ಏನು ಸನ್ಮಾನ ಅದು ಯಾವ ರೀತಿ ಗೌರವ ಕೊಟ್ಟು ನಿಮ್ಮ ಶಾಲೆಯಿಂದ ಕಳಿಸ್ಕೊಡ್ಬೇಕಾಗ್ತದೆ ಯಾಕೆಂದರೆ ನನ್ನ ಈ ಸರಿ ಬರ್ಮಾಡ್ಕೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಹಿರಿಯರ ಆಶೀರ್ವಾದ ಈ ವೇದಿಕೆ ಮೇಲೆ ಇರತಕ್ಕಂಥ ಗಾಯತ್ರಿ ವಿಜಯಕುಮಾರ್ ಈ ವಾರ್ಡ್ನ ಸದಸ್ಯರು ವಿಜಯಕುಮಾರ್ ಅವರು ನಮ್ಮ ರೋಟರಿ ಅಧ್ಯಕ್ಷರು ವಾಸುದೇವ ಅಣ್ಣರು ಮತ್ತು ಜಿಯಾವಲ್ ಅವರು ಮತ್ತು ತ್ಯಾಗರಾಜ್ ಅವರು ಇಲ್ಲೆಲ್ಲ ಮತ್ತೆ ಮಾಧ್ಯಮದವರು ನಮ್ಮ ವಿಜಯವಾಣಿ ಮಂಜು ಆಗ್ಬೋದು ನಮ್ಮ ವಿಜಯವಾಣಿ ಮಂಜು ಮತ್ತು ಉದಯವಾಣಿ ಮಹೇಶ್ ಅವರು ಎಲ್ಲರಿಗೂ ನಾನು ಹೊಂದಿಸಿ ನಾನು ಬೇಗ ಮುಗಿಸ್ಬೇಕು ಯಾಕೆಂದರೆ ಎಲ್ಲರಿಗೂ ನಿಮಗೂ ಲೇಟ್ ಆಗ್ತದೆ ಅಂತೇಳಿ ಎಲ್ಲರಿಗೂ ಹೊಂದಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ
ಜೈ ಹಿಂದ್ ಜೈ ಕರ್ನಾಟಕ.